ಇದು ಇಡೀ ರಾಜ್ಯ ಸಮಸ್ಯೆ, ಕೇವಲ ಒಂದು ಊರಿಂದು ಗಂಗಾವತಿ ಅಂತ. ನಮ್ಮ ಭಾಗದವರು ಏನೋ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಾ ಬಂದೆ. ಅವ್ರ ಸಮಸ್ಯೆಗಳನ್ನ 14 ಬೇಡಿಕೆಗಳನ್ನ ಏನೇನು ಇಟ್ಟಿದ್ದಾರೆ. ಈಗಾಗಲೇ ನಾವು ಮೊನ್ನೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಮಿತಿ ನೇಮಕ ಆಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಆರೋಗ್ಯ ಸಚಿವರು ಸಮಿತಿ ನೇಮಕ ಮಾಡಿದ್ದಾರೆ. ಅವ್ರದ್ದೇನೋ ನಮ್ದು 14 ಬೇಡಿಕೆಯಲ್ಲಿ ಕನಿಷ್ಠ ಒಂದು 2 ಬೇಡಿಕೆ ಆದರೂ ನೀವು ಕರೆದು ಮಾತಾಡ್ರಿ ಅನ್ನುವಂಥ ಅಭಿಪ್ರಾಯ ನಮ್ಮ ಎಲ್ಲ ಸ್ಟಾಫ್ ನರ್ಸ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು ಅವ್ರದ್ದು. ಆದ ಕಾರಣ ನಾವು ಮೊನ್ನೆ ಮಾತಾಡಿದ್ದೀವಿ. ಅದ್ರೂ ಸಹಿತ ಇವತ್ತು ಕೊರೋನಾ ವಾರಿಯರ್ಸ್ ಅದು ಅವ್ರದ್ದು ಭಾಳ ಇವತ್ತಿನ ಪರಿಸ್ಥಿತಿಗೆ ಈ ರೋಗಕ್ಕೆ ಭಾಳ ಅವಶ್ಯಕತೆ ಇದೆ. ಅವ್ರು ಏನಾದರೂ ಇಲ್ಲಾಂದ್ರೆ ಎಲ್ಲರಿಗೂ ಟೆಸ್ಟಿಂಗ್ ಮಾಡಬೇಕು, ರಿಪೋರ್ಟ್ ಕೊಡಬೇಕು, ಅಥವಾ ಯಾವುದೇ ಬೇರೆ ರೋಗ ಬಂದರೆ ನೋಡಬೇಕು. ಎಲ್ಲ ಸಮಸ್ಯೆಗಳಿದೆ ಆರೋಗ್ಯ ದೃಷ್ಟಿಯಿಂದ. ಆದ ಕಾರಣ ನಾನು ಮಾತಾಡ್ತೀನಿ. ಈಗೇನೋ ಅವ್ರದ್ದು ಒಂದು ನೋವು ಏನಂದರೆ 24 ಮಂದಿ ಏನೋ ಟರ್ಮಿನೇಟ್ ಮಾಡಿದ್ದಾರೆ, ನಮ್ಗೆ ಹಿಂಗೆ ಮಾಡಿದ್ರೆ ಹಂಗೆ ನಮ್ಮನ್ನು ಅಂತ ಒಂದು ನೋವಿದೆ. ಆ ಡಿ ಎಚ್ ಓಗೆ ಮಾತಾಡಿದ್ದೀನಿ, ಜೊತೆಗೆ ಡಿ ಸಿ ಅವರಿಗೆ ಸಿ ಓ ಅವ್ರಿಗೆ ಮಾತಾಡಿ ಏನೊಂದು ಕ್ರಮ ತೆಗೆದುಕೊಂಡು ಹೇಳ್ತೀನಿ. ಯಾಕೆಂದರೆ ಎಲ್ಲರೂ ಇಡೀ ಜಗತ್ತಿನ ಕಷ್ಟದಾಗಿದೆ. ಕೊರೋನಾ ವಾರಿಯರ್ಸ್ದೊಳಗೆ ಸ್ವಲ್ಪ ದಯವಿಟ್ಟು ನಾನು ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ. ಕಷ್ಟ ಇದೆ, ಯಾರಿಗೂ ಪಗಾರ ಸರಿ ಬರ್ತಾ ಇಲ್ಲ, ಇದು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ. ಆದರೂ ಸಹಿತ ಇಷ್ಟಿದ್ದಾಗೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯ ಮಾಡ್ತಾ ಇದ್ದಾರೆ. ಅವರು ಸಾಧ್ಯ ಇದ್ದಷ್ಟು ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಸಹಾಯವನ್ನು ಜೊತೆಗೆ ಜನರಿಗೆ ಯಾರಿಗೆ ಪಗಾರ ಕೊಡಬೇಕು ಯಾರು ಕೊಟ್ಟಿದ್ದಾರೆ, ಅದರೂ ಅನಿವಾರ್ಯತೆ ಇದೆ. ನೋಡಿಕೊಂಡು ಅದನ್ನೇನು ಅವ್ರಿಗೆ ಏನು ಪರಿಹಾರ ಅಥವಾ ಏನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಮಾನ್ಯ ನಮ್ಮ ಆರೋಗ್ಯ ಸಚಿವರ ಜೊತೆ ಮಾತನಾಡಿ. ಅಧಿಕ ಆರ್ ಬಿ ಎಸ್ ಕೆ ಮೆಡಿಕಲ್ ಆಫೀಸರ್, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಈ ಒಂದು ಇದು ಏನು ರಾಜ್ಯ ಕರ್ನಾಟಕ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ತಾಲೂಕು ಘಟಕ ಈ ಒಂದು ವತಿಯಿಂದ ನಾವು ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಒಂದು 16 ಒಂದು ನಮ್ಮ ಒಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕಳೆದ ಫೆಬ್ರವರಿ ಒಳಗೆ ನಾವು ಸಲ್ಲಿಸಿದ್ದೀವಿ. ಫೆಬ್ರವರಿಯಲ್ಲಿ ಒಂದು ಬೆಂಗಳೂರಲ್ಲಿ ಉಗ್ರ ಹೋರಾಟ ನಡೆಸಿದ್ದೀವಿ ಈ ಒಂದು ಬಗೆಗೆ ರಾಜ್ಯದಿಡೀ ರಾಜ್ಯಾದ್ಯಂತ ಎಲ್ಲ ಹೊರಗುತ್ತಿಗೆ ನೌಕರರು ಆಮೇಲೆ ಇದು ಏನು ಎನ್ ಎಚ್ ಎಂ ಯಾರ್ಯಾರು ಕಾಂಟ್ರಾಕ್ಚುಯಲ್ ಸ್ಟಾಫ್ ಇದ್ದೀವಿ ನಾವೆಲ್ಲರೂ ಸೇರಿ ನಾವಲ್ಲಿ ಉಗ್ರ ಹೋರಾಟ ಮಾಡಿದ್ವಿ. ಅಲ್ಲಿ ಕೂಡ ಯಶಸ್ವಿ ಆಯಿತು. ಅಲ್ಲಿ ಒಂದು ರಿಸಲ್ಟ್ ಏನು ಬಂತು, 3 ತಿಂಗಳು ನಾವೊಂದು ಸಮಿತಿ ರಚನೆ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮಂಥ ಕೆಲಸ ಮಾಡೋ ನೌಕರರಿಗೆ ಯಾವ್ಯಾವ ರೀತಿ ಒಂದು ಸೌಲಭ್ಯ ಕೊಟ್ಟಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಿಮಗೆ ಒಂದು ಫಲಿತಾಂಶ ಕೊಡ್ತೀವಿ ಅಂತ ಹೇಳಿದರು. ಆದರೆ ಕಳೆದ 3 ತಿಂಗಳಲ್ಲ 6 ತಿಂಗಳಾದರೂ ಕೂಡ ನಾವು ನಮ್ಮ ಬೇಡಿಕೆ ಈಡೇರಲೇ ಇಲ್ಲ. ಮತ್ತೆ ನಾವು ಮೊನ್ನೆ 23ನೇ ತಾರೀಕಿನ ತನಕನೂ ನಾವು ಹೋಗಿ ಕೇಳಿದ್ವಿ. ಕೇಳಿದಾಗ ಅವ್ರು ಹೇಳಿದ್ರು ಮತ್ತೆ ಇನ್ನು 3 ತಿಂಗಳು ಗಡುವು ಕೊಡ್ರಿ ಅಂತ ಕೇಳಿದ್ರು. ಆ ಮತ್ತೆ 3 ತಿಂಗಳು ಗಡುವಿಗೆ ಕಾಯೋಷ್ಟು ತಾಳ್ಮೆ ನಮ್ಮಲ್ಲಿರಲಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಮಾರ್ಚ್ ತಿಂಗಳಿಂದ ಈ ಕೊರೋನಾ ಡ್ಯೂಟಿ ಒಳಗೆ ಒಂದು ದಿನವೂ ರಜೆ ತಗೊಳ್ದಾಗೆ ಪ್ರತಿದಿನವೂ ನಾವೆಲ್ಲ ಫೀವರ್ ಕ್ಲಿನಿಕ್ಕಿಂದ ಹಿಡಿದು ಡಾಕ್ಟರ್ಸಿಂದ ಹಿಡಿದು ಸ್ಟಾಫ್ ನರ್ಸಿಂದ ಹಿಡಿದು ಡಿ ಗ್ರೂಪಿಂದ ಹಿಡಿದು ಎಲ್ಲರೂ ಕೂಡ ನಮ್ಮ ಡ್ಯೂಟಿ ಮಾಡಿಲ್ಲ. ನಾವೆಲ್ಲರೂ ಕೊರೋನಾ ಡ್ಯೂಟಿನೇ ಮಾಡಿದ್ದೀವಿ. ಇದರಲ್ಲಿ ಎಷ್ಟೋ ಜನಕ್ಕೆ ಒಂದು 50% ಜನಕ್ಕೆ ಕರೋನಾ ಕೂಡ ಬಂದಿದೆ, ಸಾಯೋ ಹಂತದವರೆಗೂ ಹೋಗಿ ವಾಪಸ್ ಬಂದಿದ್ದಾರೆ. ಬಟ್ ಅವರು ದುಡ್ಡು ಖರ್ಚು ಮಾಡೋಷ್ಟು ಕೂಡ ಅವ್ರ ಹತ್ರ ಇರಲಿಲ್ಲ, ಅಷ್ಟೊಂದು ಕೆಳಮಟ್ಟದಲ್ಲಿದ್ದಾರೆ. ಅಂಥ ಒಂದು ಅಂಥವ್ರಿಗೆ ಸಹಾಯ ಆಗಲಿ ಅನ್ನೋದನ್ನ ನಮ್ಮ ಕೆಲಸಕ್ಕೆ ನಮ್ಮ ಒಂದು ಇದು ಗಣನೆ ಮಾಡಲಿ, ನಮ್ಮ ಕೆಲಸಕ್ಕೆ ನಮಗೊಂದು ವೇತನ ಕೊಡಲಿ ಅನ್ನೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಂಜುಳಾ ಸೇರ್ ಅಂತ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ. ನಾನು ಗುತ್ತಿಗೆ ನೌಕರಳು. ಗಂಗಾವತಿ ತಾಲೂಕಿಗೆ ಸುಮಾರು ಬಂದು 10 ತುಂಬಿ 11 ವರ್ಷ ನಡೀತಾ ಇದೆ. ನಂತರನೇ ನನ್ನ ಹಿರಿಯರು, ನನ್ನ ಅಕ್ಕಂದಿರಾಯಿತು, ನನ್ನ ತಂಗಿರಾಯಿತು, ನನ್ನ ವೈದ್ಯಾಧಿಕಾರಿಗಳಾಯಿತು, ಡಾಟಾ ಆಪರೇಟರ್ಸ್ ಆಯಿತು, ಡಿ ಗ್ರೂಪ್ಸ್ ಆಯಿತು, ಎಲ್ಲ ಸಿಬ್ಬಂದಿಗಳು, ಸ್ಟಾಫ್ ನರ್ಸಸ್, ಪ್ರತಿಯೊಬ್ಬರು ಹಿರಿಯರು ಕಿರಿಯರು ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಇಲ್ಲಿ ಬಂದಿರೋ ಸಮಸ್ಯೆ ಮೇನ್ ಅಂತಂದರೆ ಆವಾಗಲೇ ನನ್ನ ಸಹಪಾಠಿ ಹೇಳಿದ್ರು, ಅದೇ 2 ಜೀವ ಇರುತ್ತಾ 2 ಸಂಬಳ ಕೊಡೋಕೆ ಅನ್ನೋ ಥರ ಮೋಸ ಮಾಡ್ತಿದೆ ಸರ್ಕಾರ. ಈಗ ಕಾಂಟ್ರಾಕ್ಟ್ ಬೇಸಿಕ್ ಪರ್ಮನೆಂಟ್ ಅಂತಕ್ಕಂಥ 2 ಒಂದು ಶೋಷಣೆ ಇದಾವೆ ಇಲ್ಲಿ ಸರ್ಕಾರದಲ್ಲಿ. ಕಾಂಟ್ರಾಕ್ಟ್ ಬೇಸಿಕ್ ಅಂತಂದರೆ ನಾವು ಕೂತಿರೋರು, ಪರ್ಮನೆಂಟ್ ಅಂತಂದರೆ ಅಲ್ಲಿ ಆಲ್ರೆಡಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರೋರು. ಇಲ್ಲಿ ನಾವು ಕೂತಿರೋರಿಗೆ ಏನು ಸಂಬಳ ಅಂತಂದರೆ ನಮಗೆ 8 ಸಂಬಳ ಕೊಟ್ಟು 12 ಕೆಲಸ ಮಾಡಿಸ್ಕೊಳ್ಳೋದು ಸರ್ಕಾರ. ಬಟ್ ಅಲ್ಲಿರೋರಿಗೆ ಅವರು ನಾವು ಅವ್ರನ್ನ ಎತ್ತಿಟ್ಟು ನಮ್ಮನ್ನ ಕೆಳಮಟ್ಟಕ್ಕೆ ಏನು ಮಾಡ್ಕೊಂತಿಲ್ಲ. ಅವ್ರಿಗೆ ಅವ್ರ ಪರ್ಮನೆಂಟ್ ವರ್ಕರ್ ಅವ್ರು ವರ್ಕ್ ಮಾಡ್ತಿದ್ದಾರೆ. ಬಟ್ ನಮಗೆ ಅನ್ಯಾಯ. ಈಗ ಎಲ್ಲರೂ ಡಿ ಗ್ರೂಪಿಗೆ ಅವ್ರಿಗೆ 20,000 ಕೊಟ್ಟರೆ ನಮ್ಮವರಿಗೆ 7,000, ಕಾಂಟ್ರಾಕ್ಟ್ ಬೇಸಿಕ್ನವ್ರಿಗೆ. ಡಾಕ್ಟ್ರಿಗೆ ಅವ್ರಿಗೆ 60,000 ಕೊಟ್ಟರೆ ನಮ್ಮ ಡಾಕ್ಟ್ರಿಗೆ 20,000, ಮತ್ತು ಸ್ಟಾಫ್ ನರ್ಸಿಗೆ ಅವರಿಗೆ 35,000 ಕೊಟ್ಟರೆ ನಮ್ಮವರಿಗೆ 12,000. ಏನು ನಿಮಗೆ 25,000 ಕೊಟ್ಟರೆ ನಮಗೆ 12,000. ಮತ್ತು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಮೋಸದ ಒಂದು ಸಂಬಳ ಇದ್ದಿದ್ದು, ಮೋಸದ ಸಂಬಳನೇ ಅಂತ ಹೇಳ್ತೀನಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಈಗ ನಾವು ಎಲ್ಲ ಆಲ್ರೆಡಿ 24ನೇ ತಾರೀಕಿಂದ ಇಲ್ಲೇವರೆಗೂ ಸ್ಟ್ರೈಕ್ ಮಾಡ್ತಾ ಇದೀವಿ. ನಾವು ಇಲ್ಲೇವರೆಗೂ ಫಸ್ಟ್ ಮನವಿ ಪತ್ರ ಕೊಟ್ಟಿವಿ. ನಾವು 8 ದಿನ ಹೊರಗಡೆ ಬಂದಿಲ್ಲ. ಹೊರಗಡೆ ಬರೋದಕ್ಕೆ ಕಾರಣ ಸರ್ಕಾರ ಅಂತ ಹೇಳ್ತೀನಿ ನಾನು.
ಯಾಕಂದ್ರೆ ನಾವು ತಪ್ಪು ಮಾಡಿ ಏನ ಬಿಡು ರಿಕ್ವೆಸ್ಟ್ ಮಾಡ್ಕಂತ ನಾವು ಈ ತರ ಈ ಸಿಬ್ಬಂದಿ ಬಿಳಿ ಬಟ್ಟೆ ಹಾಕೊಂಡು ವರ್ಕ್ ಮಾಡತಕ್ಕಂತ ಸಿಬ್ಬಂದಿಗಳು ನಾವು ಹೊರಗಡೆ ಹೋರಾಟಕ್ಕೆ ಹೋಗೋದು ಬೇಡ, ನಾವು ಶಾಂತಯುತದಿಂದ ಕರೋನಾ ಐತೆ ಹೋರಾಟ ಮಾಡ್ಬೇಕಂತೇಳಿ ನಾವು ಪತ್ರಗಳೊಂದಿಗೆ ಮನವಿ ಪತ್ರ ಕೊಟ್ಕಂತ ಎಮ್ ಎಲ್ ಎವ್ರಿಗಾಯ್ತು ರಾಜ್ಯ ಸರ್ಕಾರಕ್ಕಾಯ್ತು ಎಲ್ಲರಿಗೂ ಮನ ಮುಟ್ಟಿಸ್ಕಂತ ಬಂದ್ವಿ. ನಮ್ಮನ್ನ ಯಾರನ್ನು ಕಿವಿಗೆ ಬಿದ್ದಿಲ್ವೇನೋ, ನಾವು ಮಾಡೋ ಕೆಲಸ ಎಲ್ರಿಗೂ ಬೇಕು ಬಟ್ ನಮಗೆ ಕೊಡೋ ಸಂಬಳ ಯಾರಿಗೂ ಬೇಡ. ನಾವು ನಮ್ಮಿಂದ ಎಷ್ಟು ಕೆಲಸ ತಗೊಂಡಿದ್ರೆ ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದೋಗಿ ನಾವೇ ಆಗಿರ್ಬೋದು ಎಲ್ಲ ಸೀಲ್ ಡೌನ್ ಮಾಡಿದ್ವಿ. ಗಂಡು ಮಕ್ಕಳು ಮಾಡೋ ಕೆಲಸನ ಹೆಣ್ಮಕ್ಳು ತಗೊಂಡು ಮಾಡಿಸ್ಕೊಂಡ್ರಿ ಇವರು. ಟೋಲ್ ಗೇಟ್ ಇಲ್ಲಿಂದ 20 ಕಿಲೋಮೀಟರ್ 25 ಕಿಲೋಮೀಟರ್ ಏನು ಬಿಡೋ, ಟೋಲ್ ಗೇಟ್ಗೆ ಹೋಗಿ ನಾವು 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕುಂತು ಬಂದಿದ್ದೀವಿ. ನಾವು ಅಲ್ಲಿ ನಮ್ಮನ್ನ ಯಾರನ್ನ ಏನಾದರೂ ಮಾಡಿ ಬಿಸಾಕಿದ್ರು ಗತಿ ಇಲ್ಲ. ನಮಗೆ ಅನ್ಯಾಯ ಆಗಿದೆ. ನಮಗೆ ಸರ್ಕಾರ ಏನು ಮಾಡ್ಬೇಕಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ